ಪೊಲೀಸ್ ವೃತ್ತಿ ಧರ್ಮಕ್ಕೆ ಕಾನೂನಿಗೆ ಅಪಚಾರ ಎಸಗಿದ್ದಾರೆ. ನಾನು ಪ್ರಥಮ ಪತ್ರಿಕಾಗೋಷ್ಠಿಯಲ್ಲಿ ಪೊಲೀಸ್ ಕಮಿಷನರ್ಗೆ ಮನವಿ ಮಾಡಿಕೊಂಡಿದ್ದೆ, ನೂ ಕಾನೂನಿನ ನಮ್ಮ ಒಂದು ಹೇಳಿಕೆ ಇದೆ, 100 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರು ಕೂಡ ಒಬ್ಬನೇ ಒಬ್ಬ ನಿರಾಪರಾಧಿ ಇದರಲ್ಲಿ ಆಗಬಾರ್ದು ಅಂತ. ಈ ನಿರಪರಾಧಿಗಳನ್ನು ಬಂಧಿಸುವುದರ ಮೂಲಕ ಪಕ್ಷವನ್ನು ಟಾರ್ಗೆಟ್ ಮಾಡುವಂತಹ ಕೆಲಸವನ್ನು, ದಮನಿಸುವಂತಹ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿದೆ ಅನ್ನೋದನ್ನು ಗಂಭೀರವಾಗಿ ನಾನು ಆರೋಪವನ್ನು ಮಾಡ್ತೇನೆ. ಇನ್ನು ಈಗಾಗಲೇ ಆ ಕುಟುಂಬ ವರ್ಗಗಳು, ಸ್ನೇಹಿತರು, ನಾನು ಹೇಳಿದೆ ಆಂತರಿಕ ಪರಿಶೋಧನೆಯಲ್ಲಿ ಅವ್ರು ಹೇಳಿದರು ಯಾವುದೇ ರೀತಿಯಾದಂತಹ ಒಂದು ಸಂಬಂಧ ಇಲ್ಲ, ಒಂದು ಟೆಲಿಫೋನ್ ಕಾಂಟ್ಯಾಕ್ಟ್ ಇಲ್ಲ, ಪರ್ಸ್ನಲಿ ಈ ವ್ಯಕ್ತಿಯೊಂದಿಗೆ, ಈ ಪ್ರಮುಖ ಆರೋಪಿಯೊಂದಿಗೆ ಕಾಂಟ್ಯಾಕ್ಟ್ ಇಲ್ಲ. ಹಾಗಿದ್ರೂ ಕೂಡ ಒಂದು ಕ್ಲೀನಾಗಿ ಇದನ್ನು ಒಂದು ಫ್ರೇಮ್ ಮಾಡಿದಂತೆ, ಫಿಕ್ಸ್ ಮಾಡಿದಂತೆ, BJP ಸರ್ಕಾರದ ನಿರ್ದೇಶನದಂತೆ ಕಾರ್ಯಾಚರಿಸಿರುವುದು ನಮಗೆ ಕಂಡುಬರ್ತಿದೆ. ನಾವು ಈ ಪ್ರಕರಣದ ವಿರುದ್ಧ ಕಾನೂನು ಹೋರಾಟ ಮಾಡ್ತೇವೆ. ಈ ಪ್ರಕರಣವನ್ನು ಆದ್ದರಿಂದಲೇ ರಾಜಕೀಯ ಒತ್ತಡದಿಂದ ಈ ಪ್ರಕರಣ ಮಾಡ್ತಾ ಇರೋದು ಕಂಡುಬರೋದ್ರಿಂದ ಈ ತನಿಖೆಯ ಬಗ್ಗೆ ನಮಗೆ ನಂಬಿಕೆ ಕಾಣ್ತಾ ಇಲ್ಲ. ಹಾಗಾಗಿ ಇದೊಂದು ಗಂಭೀರ ಪ್ರಕರಣವೂ ಕೂಡ, ಶಾಸಕರ ಮೇಲೆ ಹನ್ನೋಲ್ಲಂಥದ್ದು ಗಂಭೀರ ಪ್ರಕರಣ. ಹಾಗಾಗಿ ಈ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು ಅಂಥೇಳಿ ನಾವು ಆಗ್ರಹಿಸ್ತೇವೆ. ಇನ್ನು ಪಕ್ಷವನ್ನು ಗುರಿಯಾಗಿರಿಸ್ಕೊಂಡು ಪಕ್ಷವನ್ನು ಫ್ರೇಮ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇನ್ನೊಂದು ಬಲವಾದ ಸಾಕ್ಷಿ ಏನು ಅಂತ ಹೇಳಿದ್ರೆ, ಮೊನ್ನೆ ಪ್ರಮುಖ ಆರೋಪಿ ಫರ್ಹಾನನ್ನು ಕರ್ಕೊಂಡು ಬಂದು ನಮ್ಮ ಮೈಸೂರಿನ SDPI ಕಚೇರಿ, ಉದಯಗಿರಿ ಮುಖ್ಯ ರಸ್ತೆಯಲ್ಲಿರುವಂತಹ ಕಚೇರಿಯ ಮುಂದೆ, ಕಚೇರಿ ಕ್ಲೋಸ್ ಆಗಿತ್ತು, ಕಚೇರಿಯ ಮುಂದೆ ಈ ಆರೋಪಿಯನ್ನು ನಿಲ್ಲಿಸಿ ಪೊಲೀಸರು ಮಫ್ತಿಯಲ್ಲಿ ಬಂದು ಫೋಟೋವನ್ನು ನಿಲ್ಲಿಸ್ಕೊಂಡು ಫೋಟೋವನ್ನು ತೆಗೆದುಕೊಂಡಿದ್ದಾರೆ. ಇದು ಯಾವ ಕಾನೂನು ಏನು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಹಲವು ಸಂಶಯಗಳಿಗೆ ಇದು ಎಡೆ ಮಾಡಿದೆ. ಚುನಾವಣಾ ಆಯೋಗದಲ್ಲಿ ನೋಂದಾಯಿತಾದಂತಹ ಒಂದು ರಾಜಕೀಯ ಪಕ್ಷದ ಅಧಿಕೃತ ಕಚೇರಿಗೆ ಪೊಲೀಸ್ ಇಲಾಖೆಯವರು ಬರಬೇಕಾದ್ರೆ, ಈ ರೀತಿ ಕಾರ್ಯಾಚರಣೆ ಮಾಡಬೇಕಾದ್ರೆ ಅಥವಾ ಹಾಜರು ಮಾಡಬೇಕಾದ್ರೆ ಸಂಬಂಧಪಟ್ಟ ಪಕ್ಷದ ಪದಾಧಿಕಾರಿಗಳಿಗೆ ನೋಟಿಸ್ ಇಶ್ಯೂ ಮಾಡಬೇಕಾಗಿತ್ತು. ಪಕ್ಷದ ಕಚೇರಿ ವ್ಯವಸ್ಥಾಪಕರು, ಇನ್ನು ಜವಾಬ್ದಾರಿ ಅವ್ರ ಹತ್ರ ಮಹಜರು ಮಾಡಿದರೆ ಮಹಜರಿಗೆ ಸೈನ್ ಹಾಕಿಸ್ಕೊಳ್ಬೇಕಾಗಿತ್ತು. ಒಬ್ಬ ಈ ಮತ್ತು ಇನ್ನು ಬಹಳ ಒಂದು ಮುಖ್ಯ ವಿಚಾರ ಏನು ಅಂತ ಹೇಳಿದ್ರೆ, ಈಗಾಗಲೇ ಪತ್ರಿಕೆಗಳೇ ವರದಿ ಮಾಡಿದೆ, ಈ ಫರ್ಹಾನ್ ಅನ್ನುವ ವ್ಯಕ್ತಿ ಮೂರೂ ಪಕ್ಷಗಳಲ್ಲಿ ಕೆಲಸ ಮಾಡಿದ್ದಾರೆ ಅಂತ. ಹಾಗಿದ್ರೂ ಕೂಡ SDPI ಪಕ್ಷದ ಕಚೇರಿ ಮುಂದೆ ನಿಲ್ಲಿಸಿ ಫೋಟೋ, ನಿಗೂಢವಾಗಿ ಫೋಟೋ ತೆಗೆದುಕೊಂಡದ್ದು, ಇದು ಹಲವು ಸಂಶಯಗಳಿಗೆ ಮತ್ತು ಪೂರಕ ಏನಾಗ್ತದೆ ಅಂತ ಹೇಳಿದ್ರೆ, ಇದು ಸಂಪೂರ್ಣವಾಗಿ ಪಕ್ಷವನ್ನು ಸಿಲುಕಿಸುವಂತಹ ಷಡ್ಯಂತ್ರದ ಒಂದು ಭಾಗವಾಗಿದೆ. ನಾವು ಈ ವಿಚಾರದಲ್ಲಿ ಕಾನೂನು ಹೋರಾಟ ಕೈಗೊಳ್ತೇವೆ. ನಿಮಗೆ ಗೊತ್ತಿದೆ 2009 ಜೈಲ್ ಬರುವ ಸಂದರ್ಭದಲ್ಲಿ ಇದೇ ರೀತಿ ಅಮಾಯಕರನ್ನು ಬಂಧಿಸಿ ದೌರ್ಜನ್ಯ ಎಸಗಿದ್ದು, ಆನಂತರ ನಾವು ಹೈಕೋರ್ಟ್ನಲ್ಲಿ ಈ ಮೊಕದ್ದಮೆಯನ್ನು ದಾಖಲಿಸಿ ಉದಯಗಿರಿ ಪೊಲೀಸರಿಗೆ ಹೈಕೋರ್ಟ್ ಚಿಮಾರಿ ಹಾಕಿದ್ದು, 50,000 ರೂಪಾಯಿ ದಂಡ ಪೊಲೀಸ್ ಅವರ ಸಂಬಳದಿಂದ ಕೊಟ್ಟಿದ್ದು, ಕಟ್ಟಬೇಕು ಅಂತ ಹೇಳಿದ್ದು ಹೈಕೋರ್ಟ್ ಹೇಳಿದ್ದು ಕೂಡ ನಿದರ್ಶನ ಇದೆ. ಹಾಗಾಗಿ ಈ ಪ್ರಕರಣದಲ್ಲೂ ಕೂಡ ಈ ಪ್ರಕರಣವನ್ನು ನಾವು ಗಂಭೀರ, ಯಾಕಂದರೆ ನಮಗೆ ಮೇಲ್ನೋಟಕ್ಕೆ ಇದು ಇವರು ನಿರಪರಾಧಿಗಳು ಮತ್ತು ಇದನ್ನು ಪಕ್ಷಕ್ಕೆ ಸಿಲುಕಿಸುವಂಥ ಕೆಲಸ ಮಾಡ್ತಾರೆಂದು ಗೊತ್ತಾಗಿರೋದ್ರಿಂದ ನಾವು ಈ ಪ್ರಕರಣದಲ್ಲಿ ಗಂಭೀರವಾಗಿ ನಾವು ಈ ವಿರುದ್ಧ ಹೋರಾಟ ಮಾಡ್ತೇವೆ. ಒಂದು ಕಾನೂನಿನ ಅಡಿಯಲ್ಲೂ ಕೂಡ ನಾವು ಹೋರಾಟ ಮಾಡ್ತೇವೆ ಮತ್ತು ಹೊರಗಡೆ ಕೂಡ ಆಂದೋಲನವನ್ನು ಮಾಡೋದ್ರ ಮೂಲಕ, ಪ್ರತಿಭಟನೆ ಮಾಡೋದ್ರ ಮೂಲಕ ನಾವು ಹೋರಾಟವನ್ನು ನಾವು ಮಾಡ್ತೇವೆ. ಈ ರೀತಿ ಪೊಲೀಸ್ ವ್ಯವಸ್ಥೆ ರಾಜಕೀಯ ಪಕ್ಷಗಳ ಗುಲಾಮರಾಗಿ ಈ ರೀತಿ ಷಡ್ಯಂತ್ರವನ್ನು ರೂಪಿಸಿದರೆ ಸಾಮಾನ್ಯ
ಈ ಪ್ರಜೆಗಳ ಗತಿಯೇನು ಅಂತ ಈ ಸಂದರ್ಭದಲ್ಲಿ ನಾನು ಬಹಳ ಕಳಕಳಿಯಿಂದ ಕೇಳಬೇಕಾಗ್ತದೆ. ಹಾಗಾಗಿ ಈ ಪ್ರಕರಣವನ್ನು ಮತ್ತೊಮ್ಮೆ ನ್ಯಾಯಾಂಗ ತನಿಖೆ ಒಪ್ಪಿಸೋದ್ರ ಮೂಲಕ ಇದರಲ್ಲಿ ಆರೋಪಿಗಳಿಗೆ ಏನು ಈ ಕೃತ್ಯ ಮಾಡಿದ್ದು ಯಾರಿದ್ದರೂ ಕೂಡ ನಾವು ಮೊದಲೇ ಹೇಳಿದಾಗೆ ಆ ತನಿಖೆ ನಡೆಸಲಿ, ಆ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದ ನಮ್ಮೆಲ್ಲರ ಇಚ್ಛೆ. ಎಷ್ಟೇ ಪ್ರಭಾವ ಇದ್ದರೂ ಕೂಡ ಅವರು ಕಾನೂನಿನ ಅಡಿಯಲ್ಲಿ ಬರಬೇಕು, ಆದರೆ ನಿರಪರಾಧಿಗಳಿಗೆ ಶಿಕ್ಷೆ ಆಗಬಾರ್ದು ಅನ್ನೋಂಥದ್ದು ನಮ್ಮ ಕನ್ಸರ್ನ್. ಹಾಗಾಗಿ ಈ ಇದು ಬರಬೇಕು ಅಂತಂದರೆ ಈಗಿನ ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ಇವರು ರಾಜಕೀಯ ಒತ್ತಡಗಳಿಗೆ ಮಣಿದಿರೋದ್ರಿಂದ ಇದು ಈ ತನಿಖೆಯಲ್ಲಿ ನಮಗೆ ನಂಬಿಕೆ ಇಲ್ಲ. ನ್ಯಾಯಾಂಗ ತನಿಖೆ ಆಗಲಿ, ಈ ವಿಚಾರದಲ್ಲಿ ನಮ್ಮ ವಕೀಲರಾದಂಥ ಅಡ್ವೊಕೇಟ್ ಅನಸ್ರವರು ಮಾತಾಡ್ತಾರೆ.